ಇವತ್ತು ಲೇಯರ್ ಚಿಕನ್ ಬಿರಿಯಾನಿ ಮಾಡೋಣ. ಲೇಯರ್ ಚಿಕನ್ ಬಿರಿಯಾನಿ ಮಾಡಿದ್ರೆ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಬಿಸಿ ಆಗಲಿ. ಪಾತ್ರೆ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಫಸ್ಟ್ ಈರುಳ್ಳಿ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೋಬಿಡೋಣ. ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಈ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು. ಇವಾಗ ಗೋಲ್ಡನ್ ಫ್ರೈ ಆಗಿದೆ, ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ಸ್ಪೈಸಸ್ ಹಾಕೋಣ. ಪಲಾವ್ ಎಲೆ, ಒಂದು ಚಕ್ಕೆ, ಮತ್ತು ಮೊಗ್ಗು, ಹೂವ, ಏಲಕ್ಕಿ, ಲವಂಗ, ಸೋಂಪು ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಮತ್ತೆ ಬೇರೆ ಈರುಳ್ಳಿ ಹಾಕ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಲಿ, ಇದು ತುಂಬ ಏನು ಬೇಡ, ಸ್ವಲ್ಪ ಆದರೆ ಸಾಕು. ಇವಾಗ ಬಿರಿಯಾನಿಗಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ, ರೈಸ್ ಬೇರೆ ಸಪ್ರೇಟಾಗಿ ಹಾಕ್ಕೋಬೇಕು. ಫ್ರೈ ಆಗಲಿ. ಈಗ ರೈಸನ್ನು ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಲಿ ಬಿಸಿನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ರೈಸ್ ಹಾಕ್ಕೊಳ್ಳೋಣ. ರೈಸ್ಗೆ ಒಂದು ಅರ್ಧ ಸ್ಪೂನ್ ಉಪ್ಪು, ಮತ್ತು ಒಂದು ಲವಂಗ, ಎರಡು ಚಕ್ಕೆ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಆಯಿಲ್ಲು. ಚೆನ್ನಾಗಿ ಬಾಯ್ಲ್ ಆಗಲಿ. ಹಾಫ್ ಬಾಯ್ಲ್ ಮಾಡ್ಕೋಬೇಕು ರೈಸು, ಫುಲ್ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ. ಬಾಯ್ಲ್ ಆಗಲಿ. ಇದು ಅಲ್ಲಿ ಆನಿಯನ್ ಫ್ರೈ ಆಗಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ.
ಸಿಗರ್ದಾಗಲಿ ಸ್ವಲ್ಪ ವಾಸನೆ ಹೋಗಿದ ತಕ್ಷಣ ಚಿಕನ್ ಹಾಕ್ಕೊಳ್ಳೋಣ. ಫ್ರೈ ಆಗ್ತಾ ಇದೆ, ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬಾಯ್ಲ್ ಆಗಬೇಕು. ಸಾಫ್ಟಾಗಿ ಟೊಮೊಟೊ ಎಲ್ಲ ಬಾಯ್ಲ್ ಆಗಿದೆ. ಒಂದು ಸ್ಪೂನ್ ಟರ್ಮರಿಕ್ ಪೌಡರು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಚಿಕನ್ ಮಸಾಲ ಎರಡು ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಎರಡು ಸ್ಪೂನು, ಚಿಲ್ಲಿ ಪೌಡರು ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿ ಆಗ್ತಾ ಇರೋದು. ಮತ್ತು ಇನ್ನೊಂದು ಚಿಕನ್ ಕ್ಯೂಬ್ಸ್ ಅಂತ ಬರುತ್ತೆ, ಮ್ಯಾಗಿ ಚಿಕನ್ ಕ್ಯೂಬ್ಸ್ ಅಂತ, ಅದೊಂದು ಕ್ಯೂಬ್ ಹಾಕಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಮಸಾಲೆ ಬಾಯ್ಲ್ ಫ್ರೈ ಆಗಿದೆ, ಇವಾಗ ರೈಸು ಹಾಫ್ ಬಾಯ್ಲ್ ಆಗಿದೆ. ಸೊ ಇದನ್ನು ಒಂದು ಸ್ಟೇನ್ ಮಾಡಿ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳೋಣ, ಆಮೇಲೆ ಸ್ಟೀಮ್ ಹಾಕೋದಕ್ಕೆ ಬೇಕಾಗುತ್ತೆ. ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇವಾಗ ಚಿಕನ್ಗೆ ಸ್ವಲ್ಪ ಅಕ್ಕಿ ನೀರಿತ್ತಲ್ಲ, ಅದು ಹಾಕಿ ಬಾಯ್ಲ್ ಮಾಡಿದ್ದೀನಿ. ಇವಾಗ ಅದನ್ನು ಸಪ್ರೇಟಾಗಿ ಒಂದು ಗ್ರೇವಿನ, ಅರ್ಧ ಗ್ರೇವಿನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಗ್ರೇವಿ ಇದೆ ಕೆಳಗಡೆ, ಅದಕ್ಕೆ ರೈಸ್ ಹಾಕ್ಕೊಳ್ಳೋಣ ಲೇಯರಾಗಿ. ಇವಾಗ ಹಾಕಿದ ತಕ್ಷಣ ಇವಾಗ ಸ್ವಲ್ಪ ಚಿಕನ್ ಗ್ರೇವಿದು ಹಾಕ್ಕೊಳ್ಳೋಣ.
ತರ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಕೇಸರ್ ಕಲ್ಲರ್ನ ಹಾಕೋಣ. ನಿಮ್ಗೆ ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಪುದೀನ ಸೊಪ್ಪು ಮೇಲೆ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಆನಿಯನು, ಅದನ್ನು ಮೇಲೆ ಹಾಕ್ಕೊಳ್ಳೋಣ. ಮೇಲೆ ಹಾಕ್ಬಿಟ್ಟು ಇವಾಗ ದಮ್ಗಿಡಬೇಕು, ಒಂದು 20 ಮಿನಿಟ್ಸ್ ಆದರೂ ಇಡಬೇಕು. ಆವಾಗ ರೈಸ್ ಎಲ್ಲ ಕ್ಲೀನಾಗಿ ಬಾಯ್ಲ್ ಆಗಿರುತ್ತೆ, ಹಾಫ್ ಬಾಯ್ಲ್ ಆಗಿರೋದು ರೈಸು. ನೋಡಿ 20 ಮಿನಿಟ್ಸ್ ಆಗಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬಂದಿದೆ ಲೇಯರ್ ಬಿರಿಯಾನಿ, ವಾವ್ ಸೂಪರಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಇದೆ, ಸ್ವಲ್ಪ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ, ಲೇಯರ್ ಚಿಕನ್ ಬಿರಿಯಾನಿ. ನೀವು ಒಂದ್ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಬರುತ್ತೆ.